हेलो फ्रेंड्स, वेलकम टू हॉबीज कुकिंग कॉर्नर। फ्रेंड्स, इवत्तु नानु शेयर माड्ता इरो रेसिपी बदनेकाय एण्गायि। इदंतू सक्कत्त टेस्टी आगिरुत्ते, आल्मोस्ट एल्लरिगू गोत्तिरुत्ते, ओब्बोब्बरु ओंदोंद तर माड्तारे। नानु ओंदोंद तर डिफरेंट आगि माड्तीनि। याव तर अंत हेळिद्रे, नानु बेळ्ळुळ्ळि, शुंठि मत्ते चक्के, लवंग एल्ल एनु यूस माडोदिल्ल। सो आ तर माडोंतद्दु तुंबा सिंपल आगि बेग फटाफट आगो आ तरद्दु इदु बदनेकाय एण्गायि। बन्नि हेगे माड्दे अंत नोडोण। ಫಸ್ಟು ಸ್ಟವ್ ಹಚ್ಚಿಬಿಟ್ಟು ಒಂದು ಚಿಕ್ಕ ಬಾಂಡ್ಲೆ ಇಟ್ಟಿದ್ದೀನಿ। ಬಾಂಡ್ಲೆಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕ್ಕೊತ ಇದ್ದೀನಿ। ಕಡಲೆಕಾಯಿ ಬೀಜನ ಹುರ್ಕೋಬೇಕು। ಇದೊಂದೇ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೊಳ್ಳೋದು। ಇದನ್ನು ಏನಾದರೂ ಪೌಡ್ರು ಮಾಡ್ಕೊಂಡ್ವಿ ಅಂತೇಳಿದ್ರೆ ಕಡಲೆಕಾಯಿ ಬೀಜ ಮತ್ತು ಎಳ್ಳನ್ನ ಇನ್ನೂ ಬೇಗ ಆಗಿಬಿಡುತ್ತೆ ನೋಡಿ। ಈ ಥರ ಕಡಲೆಕಾಯಿ ಬೀಜ ಚೆನ್ನಾಗಿ ಹುರ್ಕೊಂಡಿದ್ದೀನಿ। ಇವಾಗ ಒಂದು ಬೌಲ್ಗೆ ಹಾಕ್ಕೊತೀನಿ। ನೆಕ್ಸ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು ತೊಗೊಂಡಿದ್ದೀನಿ। ಇದನ್ನು ಹುರ್ಕೋಬೇಕು। ಎಳ್ಳಂತೂ ಪಾತ್ರೆ ಕಾದಿತ್ತು ಅಂತ ಹೇಳಿದ್ರೆ ಪಟ 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 ಅಂತ ಸಿಡಿದ್ಬಿಡುತ್ತೆ। ಸೊ ಬೇಗ ಕೈ ಆಡಿಸ್ಬಿಡ್ಬೇಕು ನೋಡಿ। ಈ ಥರ ಮಾಡ್ಕೊತಾ ಇದ್ದೀನಿ। ಇದೆರಡನ್ನು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಮಿಕ್ಸಿಲಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು। ಅರ್ಧಂಬರ್ಧ ತರ್ತರಿ ಥರ, ತುಂಬ ಸಣ್ಣ ಪುಡಿ ಬೇಡ, ತರ್ತರಿ ಥರ ಇದ್ದರೆ ಸಾಕು। ಸೊ ಇದನ್ನು ಸಹ ಬಟ್ಲಿಗೆ ಹಾಕಿಡ್ತೀನಿ। ತಣ್ಣಗಾದಮೇಲೆ ನಾನು ಮಿಕ್ಸಿಗೆ ಹಾಕ್ಕೊತೀನಿ। ಕಡಲೆಕಾಯಿ ಬೀಜ, ಎಳ್ಳು, ಇದೊಂದು ಪೌಡ್ರ್ ಇತ್ತು ಅಂತ ಹೇಳಿದ್ರೆ ಇನ್ನೂ ಬೇಗ ಆಗೋಗ್ಬಿಡುತ್ತೆ ಇದು। ಇವಾಗ ನೆಕ್ಸ್ಟು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು। ಅದು ಎಣ್ಣೆ ಚೆನ್ನಾಗಿ ಕಾದಮೇಲೆ ನಾನಿಲ್ಲಿ ಪರ್ಪಲ್ ಕಲರ್ ಬದನೆಕಾಯಿ ತೊಗೊಂಡಿದ್ದೀನಿ। ಈಗ ಥರ ಸೀಳ್ಬಿಟ್ಟು 4 ಕಡೆ ಹಿಂಗೆ ಅದನ್ನು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್। ಇದನ್ನು ಈ ಥರ ಮಾಡ್ಕೊಂಡ್ರೆ ಬದನೆಕಾಯಿ ಎಣ್ಗಾಯಿ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ನೋಡಿ। ಈ ಥರ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಬದನೆಕಾಯಿನ ಫಸ್ಟು। ಬದನೆಕಾಯಿ ಅಂತೂ ಬೇಗ ಕುಕ್ಕಾಗ್ಬಿಡುತ್ತೆ। ಎಸ್ಪೆಷಲಿ ಈ ಥರ ಮಾಡಿಕೊಂಡ್ರೆ ಒಂಥರ ಬದನೆಕಾಯಿ ಟೇಸ್ಟೇ ಡಿಫ್ರೆಂಟಾಗಿ ಸಖತ್ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಡೈರೆಕ್ಟಾಗಿ ಫಿಲ್ ಮಾಡಿ ಇಡೋದಕ್ಕಿಂತ ನೋಡಿ। ಈ ಥರ ಫ್ರೈ ಆಗ್ತಾ ಇದೆ। ಇದೇನೊಂದು 2-3 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು। ಅಷ್ಟರಲ್ಲಿ ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಳ್ಳೋಣ। ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಆವಾಗಲೇ ಹುರಿದಿಟ್ಕೊಂಡಿದ್ದೆಲ್ಲ ಕಡಲೆಕಾಯಿ ಬೀಜ ಮತ್ತು ಎಳ್ಳನ್ನ ಹಾಕ್ಕೊಂಬಿಟ್ಟು ಮಿಕ್ಸಿಲಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ತರ್ತರಿಯಾಗಿ। ಇವಾಗ ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ। ಆಮೇಲೆ ನಾನು ಆವಾಗಲೇ ಏನು ಪೌಡ್ರ್ ಮಾಡ್ಕೊಂಡಲ್ಲ ಅದನ್ನು ಹಾಕ್ತಾಯಿದ್ದೀನಿ, ಎಳ್ಳು ಮತ್ತು ಕಡಲೆಕಾಯಿ ಬೀಜದ್ದು। ಇವಾಗ ಖಾರಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ। ಸ್ವಲ್ಪ ಖಾರ ಚೆನ್ನಾಗಿದ್ದರೆ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಧನಿಯಾ ಪೌಡರು 1-1.5-2 ಟೇಬಲ್ ಸ್ಪೂನಷ್ಟು. ಆಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಮತ್ತು ಇದಕ್ಕೆ ಬದನೆಕಾಯಿ ಎಣ್ಗಾಯಿ ಅಥವಾ ಯಾವುದೇ ಪಲ್ಯಕ್ಕಾಗಲಿ ಸಖತ್ ಟೇಸ್ಟ್ ಕೊಡೋದು ಅಂತೇಳಿದ್ರೆ ಗುರೆಳ್ಳು. ಸೊ ಗುರೆಳ್ಳು ಪೌಡರ್ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕೋಬೋದು, ಇಲ್ಲ ಅಂತೇಳಿದ್ರೆ ಸ್ಕಿಪ್ ಮಾಡ್ಬೋದು, ಏನು ಪರವಾಗಿಲ್ಲ, ಬಟ್ ಹಾಕಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ. ಆಮೇಲೆ ಇದಕ್ಕೆ ನೀರೇನು ಹಾಕೋದು ಬೇಡ, ಹುಣಸೆಹಣ್ಣಿನ ರಸ ರೆಡಿ ಮಾಡಿಟ್ಕೊಂಡಿದ್ದೆ. ಸೊ ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಚಕ್ಕೆ, ಲವಂಗ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೇನೂ ಹಾಕಿಲ್ಲ. ಇದು ಇಷ್ಟೇ ಇದಕ್ಕೆ ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಳ್ಳೋಕೆ ಬೇಕಾಗಿರೋದು, ಇನ್ನೇನೂ ಬೇಡ. ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ನೋಡೋಣ ಅಂತ ನೋಡಿದೆ ಹೇಗಿದೆ ಅಂತೇಳಿ. ಸ್ವಲ್ಪ ಉಪ್ಪು ಮತ್ತು ಹುಳಿ ಕಮ್ಮಿ ಅನ್ನಿಸ್ತು. ಸೊ ಹಾಗಾಗಿ ಒಂಚೂರು ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಂಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಬೇಕು ಅಂದರೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು, ನಾನು ಹಾಕಿಲ್ಲ. ನಿಮ್ಗೆ ಓಕೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಬೆಲ್ಲ ಹಾಕೋದು ಅಂತ ಹೇಳಿದ್ರೆ ಒಂಚೂರು ಬೆಲ್ಲ ಹಾಕ್ಕೊಂಡ್ರೆ ಅದು ಒಂಥರ ಚೆನ್ನಾಗಿರುತ್ತೆ, ಟ್ಯಾಂಗಿಯಾಗಿ ಹುಳಿ ಉಪ್ಪು ಖಾರ ಎಲ್ಲ ಸ್ವೀಟೆಸ್ಟ್ ಒಂಥರ ಚೆನ್ನಾಗಿರುತ್ತೆ. ಜಾಸ್ತಿ ಬೇಡ, ಒಂಚೂರು ಹಾಕ್ಕೋಬೋದು ಬೆಲ್ಲ ಬೇಕಂದರೆ. ಇವಾಗ ನೋಡಿ ಫಿಲ್ಲಿಂಗ್ ರೆಡಿ ಆಯಿತು ನೋಡಿ. ಬದನೆಕಾಯಿನೂ ಇಲ್ಲಿ ಸ್ಟೌವ್ ಆಫ್ ಮಾಡಿದ್ದೆ ನೋಡಿ, ಈ ಥರ ರೆಡಿಯಾಗಿದೆ ಬದನೆಕಾಯಿ. ಒಂದು 2-3 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು, ಜಾಸ್ತಿನೂ ಬೇಡ ನೋಡಿ. ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಬದನೆಕಾಯಿಗಳನ್ನ ಸಪ್ರೇಟಾಗಿ ಪ್ಲೇಟ್ಗೆ. ಇವಾಗ ಇದೇ ಎಣ್ಣೆಗೆ ಎಕ್ಸ್ಟ್ರಾ ಏನು ಎಣ್ಣೆ ಹಾಕಿಲ್ಲ ನಾನು, ಇದೇ ಎಣ್ಣೆಗೇ ಎಣ್ಣೆ ಕಾದಮೇಲೆ ಒಂಚೂರು ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು 1/2 ಟೇಬಲ್ ಸ್ಪೂನಷ್ಟು. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಕರಿಬೇವೆಲೆಗಳು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ. ಸೊ ಅದೊಂದು ಈರುಳ್ಳಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಏನು ಜಾಸ್ತಿ ಫ್ರೈ ಆಗೋದು ಬೇಡ ಈರುಳ್ಳಿ, ಮಾಮೂಲಿ ಒಗ್ಗರಣೆಗೆಲ್ಲ ನಾವು ಪಲ್ಯಗಳಿಗೆ ಮಾಡ್ಕೊತೀವಲ್ಲ ಅಷ್ಟು ಫ್ರೈ ಆದರೆ ಸಾಕು. ನೋಡಿ ಇವಾಗ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಆವಾಗಲೇ ನಾನೇನು ಬದನೆಕಾಯಿನ ಫ್ರೈ ಮಾಡಿಟ್ಕೊಂಡಿದ್ನಲ್ವ, ಸೊ ಆ ಬದನೆಕಾಯಿಗೆ ಮಸಾಲೆನೆಲ್ಲ ಫಿಲ್ ಮಾಡಿಬಿಟ್ಟು ಬೇಯೋದಕ್ಕಿಡಬೇಕು. ಇಷ್ಟೇ, ರೆಡಿ ಆಗಿಬಿಡುತ್ತೆ ಬದನೆಕಾಯಿ ಎಣ್ಗಾಯಿ ನೋಡಿ. ಒಂದೊಂದೇ ಬದನೆಕಾಯಿಗಳನ್ನ ತೊಗೊಂಡ್ಬಿಟ್ಟು ನೀಟಾಗಿ ಫಿಲ್ ಮಾಡಿಡ್ತಾ ಇದ್ದೀನಿ. ಬದನೆಕಾಯಿ ಆಲ್ಮೋಸ್ಟ್ 1/2 ಕುಕ್ ಆಗಿದೆ ಅಲ್ವಾ, ಸೊ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಇದೇನು
ಬೇಗ ಆಗ್ಬಿಡುತ್ತೆ ನಿಮಗೆ. ಮಸಾಲೆ ಒಂಚೂರು ಬೆಂದರೆ ಸಾಕಷ್ಟೇ. ನೋಡಿ ಇವಾಗೆಲ್ಲ ರೆಡಿ ಆಯಿತು. ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ, ಮಸಾಲೆ ಕಲಸ್ಕೊಂಡಿದ್ವಲ್ಲ ಅದಕ್ಕೇ ಒಂಚೂರು ನೀರು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ತುಂಬ ನೀರಾಗಿರೋದು ಬೇಡ, ತುಂಬ ಗಟ್ಟಿಗೂ ಬೇಡ. ಲೈಕ್ ಇದು ಚಪಾತಿಗೂ ಆಗಬೇಕು, ಅನ್ನಕ್ಕೂ ಆಗಬೇಕು ಅಂದರೆ ಒಂಚೂರು ನೀರು ಹಾಕ್ಕೊಂಬಿಟ್ಟು ಗ್ರೇವಿ ಥರ ಅದ ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕು. ನೋಡಿ ನಾನು ಇಷ್ಟು ನೀರು ಹಾಕಿದ್ದೀನಿ. ಇಷ್ಟು ನೀರು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ, ಹೈ ಫ್ಲೇಮ್ ಅಲ್ಲ, ಲೋ ಫ್ಲೇಮಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 8 ಮಿನಿಟ್ಸ್ ಕುಕ್ ಮಾಡ್ತೀನಿ. 8 to 10 ಮಿನಿಟ್ಸ್ ಅಂದ್ಕೊಳ್ಳಿ. ಸೊ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 8 to 10 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುಕ್ ಮಾಡ್ತೀನಿ. ಸೊ ನೋಡಿ ಲೋ ಫ್ಲೇಮಲ್ಲಿ ಕುಕ್ ಮಾಡ್ತೀನಿ. ಇವಾಗ ಬನ್ನಿ, ಇವಾಗ ಓಪನ್ ಮಾಡಿಬಿಟ್ಟು ನೋಡೋಣ ಲಿಡ್ಡು ಹೇಗೆ ರೆಡಿಯಾಗಿದೆ ಅಂತ. ನೋಡಿ ಬದನೇಕಾಯಿ ಎಣ್ಣೆಗಾಯಿ ಏನು ಸಖತ್ತಾಗಿ ಬಂದಿತ್ತು ಅಂದರೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು. ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಬದನೇಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿದ್ರೆ ಸೂಪರಾಗಿ ಬಂದಿತ್ತು ಬದನೇಕಾಯಿ ಎಣ್ಣೆಗಾಯಿ ಮಾತ್ರ ಸಖತ್ತಾಗಿತ್ತು. ಇದು ರೊಟ್ಟಿ ಚಪಾತಿಗೆ ಎಲ್ಲರಿಗೂ ಗೊತ್ತು ಚೆನ್ನಾಗಿರುತ್ತೆ ಅಂತ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿಗೆಲ್ಲ. ಬಟ್ ಅನ್ನಕ್ಕೂ ಅಷ್ಟೇ, ಅನ್ನಕ್ಕಂತೂ ಬದನೇಕಾಯಿ ಎಣ್ಣೆಗಾಯಿ ಇನ್ನೂ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ. ಬಟ್ ಇನ್ನೂ ಒಂದು ಕಾಂಬಿನೇಷನ್ ಅಂತ ಹೇಳಿದ್ರೆ ಮೊಸರನ್ನ ಜೊತೆ ಈ ಬದನೇಕಾಯಿ ಎಣ್ಣೆಗಾಯಿ ಹಾಕ್ಕೊಂಡು ತಿಂತಾ ಇದ್ರೆ ಒಂದೊಂದು ಬದನೇಕಾಯಿಗಳನ್ನ ಸೂಪರಾಗಿರುತ್ತೆ. ಸೊ ಫೈನಲಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದೆ. ನೋಡಿ ಬಿಸಿ ಬಿಸಿ ಆಗಿರೋಂಥ ಬದನೇಕಾಯಿ ಎಣ್ಣೆಗಾಯಿ ಸಖತ್ತಾಗಿ ರೆಡಿಯಾಗಿತ್ತು. ಫ್ರೆಂಡ್ಸ್ ಎಲ್ಲನೂ ಟ್ರೈ ಮಾಡಿರ್ತೀರ, ಬಟ್ ಮೊಸರನ್ನ ಜೊತೆಗೆ ಮಾತ್ರ ಇನ್ನೂ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಮೊಸರನ್ನ ಹಾಕ್ಕೊಂಡ್ಬಿಟ್ಟು ಒಂದು ಬದನೇಕಾಯಿ ಇಟ್ಕೊಂಡು ತಿಂತಿದ್ರೆ ಏನು ಕಾಂಬಿನೇಷನ್ ಅಂತ ನೀವೇ ನನಗೆ ಕಮೆಂಟ್ ಮಾಡಿಬಿಟ್ಟಿಡಿ, ಸಖತ್ತಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡ್ಬೋದಾದಂಥ ಬದನೇಕಾಯಿ ಎಣ್ಣೆಗಾಯಿ ಇದು. ಮತ್ತು ಮಸಾಲೆ ಪದಾರ್ಥಗಳು ಏನೂ ಇಲ್ಲ, ಮತ್ತು ರುಬ್ಕೊಳ್ಳೋದು ಏನೂ ಇಲ್ಲ. ಈ ಕಡಲೆಕಾಯಿ ಬೀಜ ಮತ್ತು ಎಳ್ಳು ಪೌಡ್ರ್ ರೆಡಿ ಇತ್ತು ಅಂತ ಹೇಳಿದ್ರೆ ಈ ಫಟಾಫಟ್ ಅಂತ ಆಗುವಂಥ ಬದನೇಕಾಯಿ ಎಣ್ಣೆಗಾಯಿ ಇದು. ಸೊ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.